श्री 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 मले महादेश्वर महाकुंभ मेला 2022 सभेगे आगमिसिरुवंत एल्ला श्रीगळ पादगळिगे नमिसुत्त कर्नाटक राज्यद मान्य मुख्यमंत्रीगळाद श्री बसवराज बोम्मई अवरिगे हागू उपस्थितिरुवंत एल्ला गण्यरु एल्ला सचिवरु एल्ला मान्य शासकरिगे नन्न आत्मीय नमस्कारगळु हागू इल्लिगे ई ओंदु महत्वद ओंदु कुंभमेळ ओंदु पुण्यस्नान इदक्के आगमिसिरुवंत एल्ला नन्न प्रीतिय नन्न मंड्य ನನ್ನ ಸ್ವಾಭಿಮಾನ ನನ್ನ ಸ್ವಾಭಿಮಾನಿ ಜನತೆಗೆ ನನ್ನ ಕೆಆರ್ ಪೇಟೆ ತಾಲೂಕಿನ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ಈ ಒಂದು ಮಹತ್ವದ ಈ ಕುಂಭಮೇಳವನ್ನ ಆಯೋಜಿಸಿದ ಮಾನ್ಯ ಕೆಆರ್ ಪೇಟೆಯ ಶಾಸಕರಾದ ಶ್ರೀ ಕೆಸಿ ನಾರಾಯಣ ಗೌಡರ ಅವರಿಗೆ ನಿಜಕ್ಕೂ ಅಭಿನಂದನೆಗಳನ್ನು ನಾನು ತಿಳಿಸಲೇಬೇಕಾಗುತ್ತೆ ಯಾಕೆಂದ್ರೆ ಈ 2-3 ವರ್ಷಗಳಿಂದ ನಾವು ಎಷ್ಟೊಂದು ಸವಾಲುಗಳನ್ನು ಎದುರಿಸ್ತಾ ಬಂದ್ವಿ ಒಂದು ಕಡೆ ಎಲ್ಲರೂ ನಮ್ಮ ಒಂದು ಆತ್ಮಸ್ಥೈರ್ಯವನ್ನು ಒಂದು ಸಂತೋಷವನ್ನು ಕಳ್ಕೊಂಡು ಕುಗ್ಗಿ ಒಂದು ಕೋವಿಡ್ ಮಹಾಮಾರಿ ಆಗಿರಬಹುದು ಅಥವಾ ಇತ್ತೀಚೆಗೆ ಆಗ್ತಿರುವಂತ ಒಂದು ಮಳೆ ಒಂದು ಪ್ರವಾಹ ಇವೆಲ್ಲವನ್ನ ನೋಡಿ ನಾವು ಯಾವ ರೀತಿ ಕಷ್ಟ ನಷ್ಟಗಳನ್ನು ಎದುರಿಸ್ತಾ ಬಂದ್ವಿ ಇವೆಲ್ಲವನ್ನು ಮರೆಸಿ ಮತ್ತೆ ದೇವರು ನಮ್ಮನ್ನ ಆಶೀರ್ವಾದ ಮಾಡುವಂತ ಒಂದು ಮಹತ್ವದ ಈ ಕಾರ್ಯಕ್ರಮವನ್ನು ಆಯೋಜಿಸಿದಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನು ಇಡಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಗೋಪಾಲಯ್ಯ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಇದಕ್ಕೆ ಸಹಕಾರ ಕೊಟ್ಟಿರುವಂತ ಎಲ್ಲ ಜಿಲ್ಲಾಡಳಿತ ಆಗಿರಬಹುದು ಇಲ್ಲಿಯ ಸಾರ್ವಜನಿಕರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಸೇರಿರೋದು ದೇವರ ಆಶೀರ್ವಾದ ಪಡೆದು ಈ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಪುಣ್ಯ ಸ್ನಾನ ಇರಬಹುದು ನಮ್ಮ ಕಷ್ಟಗಳೇನಿವೆ ಇದನ್ನೆಲ್ಲ ದೇವರು ನಮ್ಮ ಈ ಕಷ್ಟಗಳಿಂದ ಕಾಪಾಡಲಿ ಅನ್ನೋ ಒಂದು ಬೇಡಿಕೆಯಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ನಾವು ಎದುರಿಸ್ತಾ ಇರೋದು ಇವತ್ತಿನ ದಿನ ಒಂದು ಸಾಮಾನ್ಯವಾಗಿ ಸಾಧಾರಣವಾಗಿ ನಡೀತಾ ಇರುವಂತ ಅನಾಹುತಗಳಲ್ಲ ಈ ಒಂದು ವೇದಿಕೆ ಮೂಲಕ ನಾನು ನಮ್ಮ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದೆರಡು ಬೇಡಿಕೆಗಳು ನನ್ನದಿದೆ ನಮ್ಮ ಜಿಲ್ಲೆಯ ರೈತರು ಈ ಒಂದು ಮಳೆಗೆ ತುಂಬ ತುಂಬ ನೊಂದೋಗಿದ್ದಾರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಪ್ರವಾಹದ ಮೂಲಕ ಎಷ್ಟು ಬೆಳೆ ನಾಶವಾಗಿದೆ ಎಷ್ಟೊಂದು ಕಡೆ ಮನೆಗಳು ಸಂಪೂರ್ಣವಾಗಿ ಕೆರೆಗಳು ಕೊಡಿ ಎಲ್ಲ ಒಡೆದೋಗಿ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅಂತ ತಮ್ಮ ಗಮನದಲ್ಲಿ ಇದ್ದೇ ಇದೆ ದಯವಿಟ್ಟು ನಮ್ಮ ಜಿಲ್ಲೆಗೆ ಆದಷ್ಟು ಬೇಗನೆ ಈ ಒಂದು ನಷ್ಟವನ್ನು ಭರಿಸೋ ಒಂದು ಪರಿಹಾರವನ್ನು ತಾವು ಇವತ್ತಿನ ದಿನ ಇಲ್ಲಿ ಘೋಷಿಸಬೇಕು ಅಂತ ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಅಷ್ಟೇ ಅಲ್ಲ ಹಲವಾರು ರಸ್ತೆಗಳು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಒಂದಷ್ಟು ಎಡವಟ್ಟು ಅನಾಹುತಗಳು ಅವೆಲ್ಲವೂ ನಿಮ್ಮ ಗಮನಕ್ಕೆ ನಾನು ತಂದಿದ್ದಾಗಿದೆ ಅದಕ್ಕೆ ಸೂಕ್ತ ಕ್ರಮವನ್ನು ನೀವು ನಿಮ್ಮ ಅಧಿಕಾರಿಗಳಿಗೆ ಸೂಚಿಸಿ ಆದಷ್ಟು ಬೇಗ ಸರಿಪಡಿಸ್ತೀರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಂಬಿಕೆ ಭರವಸೆಯನ್ನು ಇಟ್ಟುಕೊಂಡು ಈ ಮಾತನ್ನು ನಾನು ಕೇಳ್ತಾ ಇದ್ದೀನಿ ಇನ್ನೊಂದು ಮಾತು ಇವತ್ತಿನ ದಿನ ಒಂದು
ಅತ್ಯಂತ ದುಃಖದಲ್ಲಿ ನಾನು ಹೇಳ್ತಿರೋ ಮಾತು, ಅತ್ಯಂತ ನೋವಿನಲ್ಲಿ ನಾನು ಹೇಳ್ತಿರೋ ಮಾತು, ಬರೀ ಒಬ್ಬ ಸಂಸದೆಯಾಗಿ ಅಲ್ಲ, ಒಬ್ಬ ತಾಯಿಯಾಗಿ, ಒಬ್ಬ ಹೆಣ್ಣಾಗಿ ಅಷ್ಟು ನೋವು ಕೊಟ್ಟಿರೋ ಅಂತ ಒಂದು ಸಂಘಟನೆ ಇತ್ತೀಚೆಗೆ ನಮ್ಮ ಮಳವಳ್ಳಿ ಜಿಲ್ಲೆಯಲ್ಲಿ ನಡೆದಿದೆ. ಆ ಒಂದು ಪುಟ್ಟ ಬಾಲಿಕೆ, ಅವಳಿಗಾಗಿರೋ ಒಂದು ಅನ್ಯಾಯ, ಆ ತಾಯಿ ತಂದೆಗೆ ನಾವು ಏನೇ ಕೊಟ್ಟರೂ ಅದನ್ನು ಭರಿಸೋಕ್ಕಾಗಲ್ಲ, ಪೂರೈಸೋಕ್ಕಾಗಲ್ಲ. ಆದರೂ ಆ ಆರೋಪಿಗೆ ಆದಷ್ಟು ಬೇಗ ಒಂದು ಏನೇನು ಸೆಕ್ಷನ್ಗಳು ಹಾಕಿ, ಅವರು ಪಾಕ್ಸೋ ಮೂಲಕ ಯಾವ ಸೆಕ್ಷನ್ಸ್ ಹಾಕಿ ಅವ್ರಿಗೆ ಯಾವ ರೀತಿಯ ಅತ್ಯಂತ ಕಠಿಣ ಶಿಕ್ಷೆ ಕೊಡಿಸೋ ಒಂದು ಜವಾಬ್ದಾರಿಯನ್ನು ತಾವು ತಗೋಬೇಕು ಅನ್ನೋ ಅಂಥ ಮನವಿಯನ್ನು ನಿಮ್ಮಲ್ಲಿ ಮಾಡ್ಕೋತಾ ಇದ್ದೀನಿ. ಆ ಮಲೆ ಮಹಾದೇಶ್ವರ ಚಾಮುಂಡಿ ತಾಯಿ, ನಿಮ್ಮನ್ನೆಲ್ಲರನ್ನು ಯಾವುದೇ ಕಷ್ಟ, ಇನ್ನು ಕಷ್ಟ ಸಾಕು, ನಾವು ನೋಡಿದ್ದು ಸಾಕು, ನಾವು ಎದುರಿಸಿದ್ದು ಸಾಕು, ಒಳ್ಳೆ ದಿನಗಳು ಬರಲಿ, ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಬದಲಾವಣೆ ಬರಲಿ. ಜನ ಮನಸ್ಸು ಮಾಡಿದ್ರೆ ಆ ಒಳ್ಳೆ ಬದಲಾವಣೆ ಬರುತ್ತೆ, ಅತಿ ಶೀಘ್ರದಲ್ಲೇ ಬರುತ್ತೆ. ಆ ಬದಲಾವಣೆಯಿಂದ ಒಳ್ಳೆ ದಿನಗಳು ಬರಬೇಕು ಅಂತ ನಾನು ಹಾರೈಸಿ ಆ ದೇವರು ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಆಶೀರ್ವಾದ ಮಾಡಲಿ, ಕಾಪಾಡಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.